श्रीमत् सद्गुरु राघवेन्द्रय तीराड कुरिया ध्रुवम मंगलम श्रीमत् सद्गुरु राघवेन्द्रय तीराड कुरिया ध्रुवम मंगलम कुरिया ध्रुवम मंगलम श्रीमल्लक्ष्मी नृसिंहस्य श्रियं दिशतु मे नखः स्वभक्ताभीष्टदानाय समुपात्तदशाकृतेः अभ्रमं भंगरहितं अजडं विमलं सदा आनंदतीर्थमतुलं भजे तापत्रयापहं चित्रैः पदैश्च गंभीरैः वाक्यैर्मानैरखंडितैः गुरुभावं व्यंजयंती भाति श्री जयतीर्थवाक् अर्थिकल्पितकल्पोयं प्रत्यर्थिगजकेसरी व्यासतीर्थगुरुर्भूयादस्मदिष्टार्थसिद्धये तपोविद्याविरक्त्यादि सद्गुणौघाकरानहं वादिराजगुरुन् वन्दे हयग्रीवदयाश्रयान् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे मूकोऽपि यत्प्रसादेन मुकुन्दशयनायते राजराजायते रिक्तः राघवेन्द्रं तमाश्रये श्रीमतो राघवेन्द्रस्य नमामि पदपंकजे कामिताशेषकल्याणकलनाकल्पपादपौ तपःस्वाध्याय शुश्रूषा कृष्णपूजारतं मुनिं विश्वेशमिष्टदं वंदे परिव्राट चक्रवर्तिनं श्री हरिवायु गुरुभ्यो नमः। ज्ञानगम्य वाहिनिया समस्त श्रोतृवर्ग के स्वागत कोरता इवत्तु तम्म मुंदे श्री राघवेंद्र मंगलाष्टकद केलवु चिंतनेगळन्नु हंचिकोळ्ळुवंतह ओंदु प्रयत्न ಇಲ್ಲಿ ನಡೆದಿದೆ। ಕಲಿಯುಗದ ಕಾಮಧೇನುಗಳು ಕಲ್ಪವೃಕ್ಷರು ಬೇಡಿದ್ದೆಲ್ಲವನ್ನು ಕೊಡ್ತಕ್ಕಂತಹ ಮಹಾನುಭಾವರು ಅಂತ ಪ್ರಖ್ಯಾತರಾದಂತಹ ಶ್ರೀ ರಾಘವೇಂದ್ರ ಸ್ವಾಮಿಗಳನ್ನು ಕುರಿತಾದ ಒಂದು ಮಹೋನ್ನತವಾದ ಕೃತಿ ಮಂಗಳಾಷ್ಟಕ। ಅದರ ಚಿಂತನೆಯನ್ನು ಆ ಮಂಗಳಾಷ್ಟಕದ ಕೆಲವು ಸೂಕ್ಷ್ಮಗಳನ್ನು ಅದನ್ನು ನೋಡುವಂತಹ ಅದನ್ನು ಅನುಸಂಧಾನಕ್ಕೆ ತಂದುಕೊಳ್ತಕ್ಕಂತಹ ಒಂದು ಪ್ರಯತ್ನ ಇಲ್ಲಿದೆ। ಆ ಕೃತಿಗೆ ಹೋಗೋದಕ್ಕಿಂತ ಮುಂಚೆ ಸ್ವಲ್ಪ ಪ್ರಾಸ್ತಾವಿಕವಾದಂತಹ ಉಪಯುಕ್ತವಾದಂತಹ ಕೆಲವು ಅಂಶಗಳನ್ನು ತಮ್ಮ ಮುಂದೆ ಹಂಚಿಕೊಳ್ಳಿಕ್ಕೆ ಬಯಸ್ತೇನೆ। ನಾವು ಯಾವ ಸಾಹಿತ್ಯವನ್ನು ತೆಗೆದುಕೊಂಡರೂ ಕೂಡ ಅದರಲ್ಲಿ ಅನೇಕ ಪ್ರಕಾರಗಳಿರುವಂಥದ್ದು ನಮಗೆಲ್ಲ ಗೊತ್ತಿರತಕ್ಕಂತಹ ಸಂಗತಿ। ಪ್ರತಿಯೊಂದು ಸಾಹಿತ್ಯವೂ ಕೂಡ ಅನೇಕ ವೈವಿಧ್ಯಗಳನ್ನು ಪಡೆದಿರುತ್ತೆ। ಅದರಲ್ಲಿ ಸಂಸ್ಕೃತ ಸಾಹಿತ್ಯ ಅನ್ನೋದು ಬಹಳ ವಿಶೇಷವಾದಂಥ ಸಾಹಿತ್ಯ। ಸಂಸ್ಕೃತದಲ್ಲಿ ಕಾಣತಕ್ಕಂತಹ ವೈವಿಧ್ಯಗಳು ನಾನಾ ತರಹದ ಪ್ರಕಾರಗಳು ಬೇರೆ ಯಾವ ಭಾಷೆಯಲ್ಲೂ ಕೂಡ ಅದನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ। ಸೊ ಒಂದೊಂದಾಗಿ ಅದನ್ನು ವಿಚಾರ ನೋಡೋದಾದರೆ ಸಂಸ್ಕೃತ ಸಾಹಿತ್ಯದಲ್ಲಿ ಗದ್ಯ ಸಾಹಿತ್ಯ ಇದೆ, ಪದ್ಯ ಸಾಹಿತ್ಯ ಇದೆ, ಚಂಪೂ ಸಾಹಿತ್ಯ ಇದೆ। ಪದ್ಯವೊಂದನ್ನೇ ಆರಿಸ್ಕೊಂಡಾಗ ಮತ್ತೂ ಅದರಲ್ಲಿ ಅನೇಕ ರೀತಿಯಾದಂತಹ ಪ್ರಕಾರಗಳು ಸಿಗುತ್ತೆ, ಅನೇಕ ರೀತಿಯಾದಂಥ ವೈವಿಧ್ಯಗಳನ್ನು ಕಾಣ್ತೇವೆ। ಆ ಪದ್ಯ ಸಾಹಿತ್ಯದಲ್ಲೇನೆ ಸ್ತೋತ್ರ ಸಾಹಿತ್ಯ ಬರುತ್ತೆ, ಆ ಸ್ತೋತ್ರ ಸಾಹಿತ್ಯವಂತೂ ಅನೇಕ ಮುಖವಾಗಿ ಅದು ಹರಡಿದೆ। ಸಹಸ್ರನಾಮಗಳು, ದ್ವಾದಶನಾಮಗಳು, ದಶನಾಮಗಳು, ಕವಚಗಳು, ಹೃದಯಗಳು, ವರ್ಮಗಳು, ಕರಾವಲಂಬನ ಸ್ತೋತ್ರಗಳು, ಮಂಗಳಾಷ್ಟಕಗಳು, ಹೀಗೆ ಅವುಗಳನ್ನು ಗುರುತಿಸ್ತಾ ಹೋದಾಗ ಅನೇಕ ವಿಸ್ಮಯಕಾರಿಯಾದಂತಹ ಒಂದು ಪ್ರಪಂಚವೇ ತೆರೆದುಕೊಳ್ಳುತ್ತೆ। ಅಷ್ಟು ಸಮೃದ್ಧವಾಗಿದೆ ಸಂಸ್ಕೃತ ಸಾಹಿತ್ಯ। ಪ್ರಕೃತ ನಾವು ಮಂಗಳಾಷ್ಟಕಗಳ ಬಗ್ಗೆ ವಿಚಾರ ಮಾಡಬೇಕಾಗಿದೆ। ಸಂಸ್ಕೃತ ಸಾಹಿತ್ಯದಲ್ಲಿ ಅನೇಕ ಪ್ರಸಿದ್ಧವಾಗಿರತಕ್ಕಂಥ ಮಂಗಳಾಷ್ಟಕಗಳಿವೆ। ಪಲಿಮಾರು ಮಠದ ಶ್ರೀ ರಾಜರಾಜೇಶ್ವರ ತೀರ್ಥ ಶ್ರೀಪಾದಂಗಳವರಿಂದ ರಚಿತವಾದಂತಹ ಮಂಗಳಾಷ್ಟಕವಂತೂ
ಜಗತ್ಪ್ರಸಿದ್ಧವಾದಂತಹ ಮಂಗಳಾಷ್ಟಕ, ಸಂಸ್ಕೃತ ಸಾಹಿತ್ಯದಲ್ಲಿ ಸರಿಸಾಟಿ ಇಲ್ಲದಂತಹ ಮಂಗಳಾಷ್ಟಕ. ಹಾಗೆ ಪ್ರಕೃತ ಇವತ್ತು ಪ್ರಸ್ತುತ ನಾವು ವಿಚಾರ ಮಾಡಬೇಕಾದಂತಹ ರಾಘವೇಂದ್ರ ಸ್ವಾಮಿಗಳ ಕುರಿತಾದ ಮಂಗಳಾಷ್ಟಕ, ಅದನ್ನು ರಾಘವೇಂದ್ರ ಸ್ವಾಮಿಗಳ ವಿದ್ಯಾಶಿಷ್ಯರಾದಂತಹ ಅತ್ಯಂತ ನಿಕಟವರ್ತಿಗಳಾದಂತಹ ಶ್ರೀ ಅಪ್ಪಣಾಚಾರ್ಯರು ಮಾಡಿರತಕ್ಕಂತಹ ಕೃತಿ ಅದು. ಅದು ತುಂಬ ಸುಂದರವಾದಂತಹ ಮಂಗಳಾಷ್ಟಕ. ಹಾಗೆಯೇ ರಾಮಾಯಣವನ್ನು ಬರೆದಂತಹ ವಾಲ್ಮೀಕಿ ಋಷಿಗಳು ಸ್ವತಃ ತಾವೇ ಒಂದು ರಾಮನ ಮಂಗಳಾಷ್ಟಕವನ್ನು ಮಾಡಿದ್ದಾರೆ. ಬಹಳ ಸುಂದರವಾಗಿರತಕ್ಕಂಥ ಮಂಗಳಾಷ್ಟಕ. ಲಕ್ಷ್ಮೀಶೋ ಭುವನತ್ರಯೇ ನಿವಸತೋ ದೇವಾನ್ ಮನುಷ್ಯೋರಗಾನ್ ಸಂಸ್ಥಾತುಂ ಕರುಣಾ ನಿಧಿ ಕರುಣಯ ಮಾರ್ತಾಂಡ ವಂಶೇ ಮಲೆ ಅಂತ ಬಹಳ ಸುಂದರವಾದ ಪದಗುಚ್ಛಗಳನ್ನು ಒಳಗೊಂಡಂತಹ ಅತ್ಯದ್ಭುತವಾದಂಥ ಮಂಗಳಾಷ್ಟಕ ಅದು. ವ್ಯಾಸರಾಜಸ್ವಾಮಿಗಳ ಹೆಸರಿನಿಂದ ಪ್ರಸಿದ್ಧವಾದಂಥ ಒಂದು ಮಂಗಳಾಷ್ಟಕ ಇದೆ. ಶ್ರೀನಾರಿ ವದನಾಂಬುಜಸ್ಯ ತರಣಿಹಿ ಶ್ರೀವತ್ಸಧಾರೀ ಹರಿಹಿ ಶ್ರೀ ವೈಕುಂಠ ನಿವಾಸ ಲೋಲುಪಮತಿಹಿ ಶ್ರೀ ಕೌಸ್ತುಭಾಲಂಕೃತ ಅಂತ ಮಂಗಳಾಷ್ಟಕ ಶುರುವಾಗುತ್ತೆ. ವಾದರಾಜತೀರ್ಥರ ಹೆಸರಿನಲ್ಲಿ ಮಂಗಳಾಷ್ಟಕ ಪ್ರಕಟವಾಗಿದೆ, ವೆಂಕಟೇಶ ಮಂಗಳಾಷ್ಟಕ. ಹೀಗೆ ಅನೇಕ ಮಂಗಳಾಷ್ಟಕಗಳಿವೆ. ಅನೇಕ ತರಹದ ಜ್ಞಾನಿಗಳು ತಾರತಮ್ಯ ಮಂಗಳಾಷ್ಟಕವನ್ನು ಬರೆದಿದ್ದಾರೆ. ಹೀಗೆ ಅನೇಕ ರೀತಿಯ ಮಂಗಳಾಷ್ಟಕಗಳಿಂದ ಸಮೃದ್ಧವಾಗಿರತಕ್ಕಂಥ ಸಾಹಿತ್ಯ ಅಂದರೆ ನಮ್ಮ ಸಂಸ್ಕೃತ ಸಾಹಿತ್ಯ. ಇಷ್ಟೆಲ್ಲದರ ಮಧ್ಯೆ ಮಂಗಳಾಷ್ಟಕಗಳಲ್ಲಿ ಒಂದು ವಿಶೇಷತೆ ಇದೆ, ಅದನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ಗೊತ್ತಾಗುತ್ತೆ. ಇವಾಗ ಕರಾವಲಂಬನ ಸ್ತೋತ್ರವನ್ನು ತೆಗೆದುಕೊಳ್ಳಿ. ಕರಾವಲಂಬನ ಸ್ತೋತ್ರದಲ್ಲಿ ಪ್ರಾರ್ಥನೆ ಮಾಡತಕ್ಕಂತಹ ಒಬ್ಬ ವ್ಯಕ್ತಿ ಆ ವ್ಯಕ್ತಿಯ ವೈಯಕ್ತಿಕವಾದಂತಹ ಬೇಡಿಕೆಯಾಗಿರುತ್ತೆ ಕರಾವಲಂಬನ ಸ್ತೋತ್ರ. ಅಂದರೆ ಆರ್ತನಾದಂತಹ ಒಬ್ಬ ವ್ಯಕ್ತಿ ಗುರುಗಳದ್ದೋ ಅಥವಾ ದೇವತೆಗಳದ್ದೋ ತನ್ನ ಉಪಾಸ್ಯ ಮೂರ್ತಿಯದ್ದೋ ಯಾರದ್ದೋ ಒಬ್ಬರದ್ದು ನಿನ್ನ ಹಸ್ತದ ಆಸರೆಯನ್ನು ನನಗೆ ಕೊಡು ಅಂತ ಅಂಗಲಾಚಿ ಬೇಡ್ಕೊಳ್ತಾನೆ ಕರಾವಲಂಬನ ಸ್ತೋತ್ರದಲ್ಲಿ. ಅದು ಒಬ್ಬ ವ್ಯಕ್ತಿಯ ವೈಯಕ್ತಿಕವಾದಂತಹ ಬೇಡಿಕೆ. ಉದಾಹರಣೆಗೆ ನೋಡೋದಾದರೆ ವಾಸಿಷ್ಠ ಕೃಷ್ಣ ಮಮ ದೇಹಿ ಕರಾವಲಂಬಂ ಅಂತ ಅದು ಯಾದವಾರ್ಯರ ವೇದವ್ಯಾಸ ದೇವರ ಕುರಿತಾದಂತಹ ಕರಾವಲಂಬನ ಸ್ತೋತ್ರ ಅದು. ಜ್ಞಾನವನ್ನು ಕರುಣಿಸು, ನಿನ್ನ ಹಸ್ತದ ಆಲಂಬನವನ್ನು ಕೊಡುವಂತ ಯಾದವಾರ್ಯರು ವೈಯಕ್ತಿಕವಾಗಿ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದಾರೆ. ಆದರೆ ಮಂಗಳಾಷ್ಟಕ ಹಾಗಲ್ಲ, ಅದು ಸಮಷ್ಟಿ ಹಿತಚಿಂತನೆಯ ಹಿನ್ನೆಲೆಯಲ್ಲಿ ಅದು ಮಂಗಳಾಷ್ಟಕ ಬಂದಿರುತ್ತೆ. ಅದರಲ್ಲಿ ತಾವು ನೋಡಬಹುದು ಎಲ್ಲೂ ಏಕವಚನದ ಸುಳಿವಿರೋಲ್ಲ. ಕುರಿಯಾ ಧ್ರುವಂ ಮಂಗಲಂ ಕುರುವಂತು ನೋ ಮಂಗಲಂ ನಹ ನಮಗೆ ನಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಸಮಷ್ಟಿ ಹಿತಚಿಂತನೆಯನ್ನು ಒಳಗೊಂಡಿರುತ್ತೆ ಮಂಗಳಾಷ್ಟಕಗಳು. ಆ ಮಂಗಳಾಷ್ಟಕದ ಹೆಸರೇ ಹೇಳುತ್ತೆ, ಅದೇನು ಅಂತಂದರೆ ಅಷ್ಟ ದಿಕ್ಕುಗಳ ಆಶ್ರಯದಲ್ಲಿ ಬರತಕ್ಕಂತಹ ಪ್ರತಿಯೊಬ್ಬ ಜೀವಿಗಳ ಉದ್ಧಾರ ಆ ಮಂಗಳಾಷ್ಟಕದ ಉದ್ದೇಶವಾಗಿರುತ್ತೆ ಅಂತಹ ಒಂದು ವಿಶಿಷ್ಟವಾದ ಚಿಂತನೆಯನ್ನು ನಾವು ಮಂಗಳಾಷ್ಟಕದಲ್ಲಿ ನಾವು ಕಾಣಬಹುದು. ಮತ್ತು ಇನ್ನೊಂದು ವಿಶೇಷ ಇದೆ ಮಂಗಳಾಷ್ಟಕಗಳಲ್ಲಿ, ಅದೇನಂತಂದರೆ ಪ್ರತಿಯೊಬ್ಬ ವ್ಯಕ್ತಿ ಒಬ್ಬ ಮನುಷ್ಯ ಒಂದು ಹಂತದಲ್ಲಿ ದೇವರ ದಯದಿಂದ ಎಲ್ಲವೂ ಸಿಕ್ಕಾಗ ಹಲವಾರು ಭ್ರಮೆಗಳಿಗೆ ಒಳಗಾಗ್ತಾನೆ ಮನುಷ್ಯ. ನನ್ನ ಒಳಿತನ್ನು ನನ್ನ ಕೆಡುಕನ್ನು ನಾನೇ ನೋಡಿಕೊಳ್ತೇನೆ, ಅದಕ್ಕೆ ಸಂಪೂರ್ಣವಾಗಿ ಜವಾಬ್ದಾರ ನಾನೇ, ನನಗೆ ಯಾರ ಸಹಾಯವೂ ಬೇಕಾಗಿಲ್ಲ ಎನ್ನುವಂತಹ ನಿರ್ಧಾರಕ್ಕೆ ಕೆಲವು ಹಂತಗಳಲ್ಲಿ ಮನುಷ್ಯ ಬರ್ತಾನೆ. ಆದರೆ ನಾವು ಗಮನಿಸಿದಾಗ ನಾವೆಲ್ಲ ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ಬಾಳ್ತಕ್ಕಂಥವ್ರು. ಬರೀ ನಾವು ಈ ಪ್ರಪಂಚದಲ್ಲಿ ನಾವು ಏಕಾಂಗಿಗಳ ಅಲ್ಲ, ಈ ಬ್ರಹ್ಮಾಂಡವೇ ಒಂದು ವಿಸ್ಮಯ. ಇದನ್ನು ನಿಯಂತ್ರಿಸ್ತಕ್ಕಂತಹ ಭಗವಚ್ಛಕ್ತಿ ಇದೆ, ಆತನ ಪರಿವಾರ ದೇವತೆಗಳಿದ್ದಾರೆ, ತತ್ವಾಭಿಮಾನಿ ದೇವತೆಗಳಿದ್ದಾರೆ, ಕಾಲಾಭಿಮಾನಿ ದೇವತೆಗಳಿದ್ದಾರೆ. ಹೀಗೆ ಅವರೆಲ್ಲರ ಆಶೀರ್ವಾದ ಅನುಗ್ರಹದಿಂದ ಪ್ರತಿಯೊಬ್ಬ ಜೀವರಾಶಿಯು ಕೂಡ ಬದುಕಬೇಕಾಗತ್ತೆ. ಆದ್ದರಿಂದ ಅವರೆಲ್ಲರ ಅನುಮತಿಯನ್ನು ತಗೊಂಡು ಅವರ ಅನುಗ್ರಹ ಆಶೀರ್ವಾದವನ್ನು ಪಡೆದು ನಾವು ಜೀವನವನ್ನು ಸಾಗಿಸಿದರೆ ಅದು ಬಹಳ ಸುಂದರವಾಗಿರುತ್ತೆ, ನಿರ್ವಿಘ್ನವಾಗಿ ನಮ್ಮ ಬದುಕು ಸಾಗುತ್ತೆ ಎನ್ನುವಂಥ ಉತ್ಕೃಷ್ಟವಾದ ಹಿನ್ನೆಲೆಯಲ್ಲಿ ಅವರೆಲ್ಲರ ಆಶೀರ್ವಾದವನ್ನು ಬೇಡತಕ್ಕಂತಹ ಒಂದು ಪ್ರಕಾರವಾಗಿ ಈ ಮಂಗಳಾಷ್ಟಕ ರೂಪುಗೊಂಡಿದೆ. ನಾವು ರಾಜರಾಜೇಶ್ವರ ತೀರ್ಥರ ಮಂಗಳಾಷ್ಟಕವನ್ನೇ ಗಮನಿಸಬಹುದು. ಅಲ್ಲಿ ಭಗವಂತನಿಗೆ ನಮಸ್ಕಾರ ಇದೆ, ಪರಿವಾರ ದೇವತೆಗಳ ತತ್ವಾಭಿಮಾನಿ ದೇವತೆಗಳ ನಮಸ್ಕಾರ ಇದೆ,
ನವಗ್ರಹಗಳ ಚಿಂತನೆ ಇದೆ. ನಮ್ಮ ಸುತ್ತಮುತ್ತಲಿನ ಪರಿಸರ, ನದಿ, ಬೆಟ್ಟ, ಗುಡ್ಡ, ತತ್ತದ ಅಭಿಮಾನಿ ದೇವತೆಗಳ ಪ್ರಾರ್ಥನೆ ಇದೆ. ಆಮೇಲೆ ಮನುಷ್ಯನ ಬದುಕಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಕ್ಕಂತಹ ಗ್ರಹಗೋಲಕಗಳ ಚಿಂತನೆ ಇದೆ. ಆಮೇಲೆ ನಾಮಾತ್ಮಕ ಪ್ರಪಂಚದ ಉಪಾಸನೆ ಇದೆ, ವೇದಗಳು, ಉಪನಿಷತ್ತುಗಳು ಇತ್ಯಾದಿ ಇತ್ಯಾದಿಯಾಗಿ. ಹಾಗೆ ಈ ಒಟ್ಟಾರೆ ಒಕ್ಕೂಟ ವ್ಯವಸ್ಥೆಯಲ್ಲಿ ಬಾಳ್ತಕ್ಕಂತಹ ಮನುಷ್ಯನ ಪ್ರತಿಯೊಬ್ಬ ನಮ್ಮ ಸಾಮರ್ಥ್ಯವನ್ನು ಮೀರಿದಂತಹ ಭಗವಂತ, ಭಗವಂತನ ಪರಿವಾರ, ತತ್ವಾಭಿಮಾನಿ ದೇವತೆಗಳು ಎಲ್ಲವನ್ನೂ ನಮಸ್ಕರಿಸಿ ಎಲ್ಲವುಗಳ ಎಲ್ಲ ಶಕ್ತಿಗಳ ಅನುಮತಿಯನ್ನು ಪಡೆದು ಬದುಕನ್ನು ಸಾಗಿಸಬೇಕು ಅನ್ನತಕ್ಕಂಥ ಒಂದು ಮುಖವನ್ನು ಕೂಡ ಈ ಮಂಗಳಾಷ್ಟಕ ಹೊಂದಿದೆ ಅಂತ ಈ ಮಂಗಳಾಷ್ಟಕದ ಒಂದು ಹಿನ್ನೆಲೆಯಲ್ಲಿ ಒಂದಷ್ಟು ಪ್ರಾಸ್ತಾವಿಕವಾದ ಚಿಂತನೆಗಳನ್ನು ಹಂಚಿಕೊಂಡಿದ್ದೇನೆ. ಈಗ ಪ್ರಕೃತಕ್ಕೆ ರಾಘವೇಂದ್ರ ಮಂಗಳಾಷ್ಟಕಕ್ಕೆ ನಾವು ಬರಬೇಕಾಗಿದೆ. ರಾಘವೇಂದ್ರ ಸ್ವಾಮಿಗಳನ್ನು ಕುರಿತಾದಂಥ ಮಂಗಳಾಷ್ಟಕ ಇದು. ಇದರಲ್ಲಿ ಮುಖ್ಯವಾಗಿ ರಾಘವೇಂದ್ರ ಸ್ವಾಮಿಗಳ ಗುಣಗಳು, ಅವರ ಸಾಮರ್ಥ್ಯ, ಅವರ ಮಹಿಮೆಯನ್ನು ಹೇಳ್ತಾ ರಾಘವೇಂದ್ರ ಸ್ವಾಮಿಗಳು ನಮಗೆ ಮಂಗಳವನ್ನು ಉಂಟು ಮಾಡಲಿ ಅಂತ ಕವಿಗಳು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅಪ್ಪಣ್ಣಾಚಾರ್ಯರು. ಆದರೆ ರಾಘವೇಂದ್ರ ಸ್ವಾಮಿಗಳ ಮಹಿಮೆಯನ್ನು ವರ್ಣಿಸೋದು ಅಷ್ಟು ಸುಲಭದ ಮಾತಲ್ಲ. ಯಾಕೆಂದರೆ ರಾಘವೇಂದ್ರ ವಿಜಯವನ್ನು ರಚನೆ ಮಾಡಿರತಕ್ಕಂತಹ ಅವರ ಶಿಷ್ಯರಾದಂತಹ ನಾರಾಯಣಾಚಾರ್ಯ ಒಂದು ಮಾತನ್ನು ಹೇಳ್ತಾರೆ. ಅಸ್ಮದ್ಗುರುಣಾಂ ಆಧಿಕ್ಯಂ ಕವಿಃ ಕೋವಾನು ವರ್ಣಯೇತ್ ತಥಾಪಿ ತತ್ಪ್ರಸಾದೇನ ಭಕ್ತ್ಯಾ ಕಿಂಚಿದ್ ವದಾಮ್ಯಹಂ. ನಮ್ಮ ಗುರುಗಳು ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಧಿಕ್ಯವನ್ನು ಯಾವ ಕವಿಯೂ ಕೂಡ ಜಗತ್ತಿನಲ್ಲಿ ವರ್ಣಿಸಲಾರ, ಆದರೂ ಕೂಡ ಒಂದು ನಾಲ್ಕು ಮಾತನ್ನು ಹೇಳ್ತಿದ್ದೇನೆ ಅಂತಂದರೆ ಅದು ಸ್ವತಃ ಶ್ರೀ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹವಲ್ಲದೆ ಮತ್ತೇನೂ ಅಲ್ಲ ಅನ್ನುವಂಥ ಒಂದು ಮಾತನಾಡ್ತಾರೆ. ಅದೇ ಮಾತನ್ನು ನಾವು ಅನುಸಂಧಾನಕ್ಕೆ ತಂದುಕೊಂಡು ಈ ಮಂಗಳಾಷ್ಟಕದ ಚಿಂತನೆಯಲ್ಲಿ ಇವತ್ತು ತೊಡಗಬೇಕಾಗಿದೆ. ಬಹಳ ಸುಂದರವಾಗಿರತಕ್ಕಂತಹ ಅಷ್ಟಕ ಇದು. ಶ್ರೀಮದ್ರಾಮ ಪದಾರವಿಂದ ಮಧುಪಃ ಶ್ರೀಮಧ್ವವಂಶಾಧಿಪಃ ಸಚ್ಚಿಷ್ಯೋಡು ಗಣೋಡುಪಶ್ರಿತ ಜಗದ್ಗೀರ್ವಾಣ ಸತ್ಪಾದಪಃ ಅತ್ಯರ್ಥಂ ಮನಸಾಕೃತಾಚ್ಯುತ ಜಪಃ ಪಾಪಾಂಧಕಾರಾತಪಃ ಶ್ರೀಮತ್ಸದ್ಗುರು ರಾಘವೇಂದ್ರ ಯತಿರಾಟ್ ಕುರ್ಯಾಧ್ರುವಂ ಮಂಗಲಂ ಅಂತ ಮೊದಲನೇ ಶ್ಲೋಕ. ಇಲ್ಲಿ ನಾವು ಸ್ವಲ್ಪ ಅದರ ಪದಪದಗಳ ವಿಶ್ಲೇಷಣೆಯನ್ನು ನೋಡೋಣ. ಶ್ರೀಮದ್ ರಾಮ ಪದಾರವಿಂದ ಮಧುಪಃ, ಇದು ರಾಘವೇಂದ್ರ ಸ್ವಾಮಿಗಳಿಗೆ ಕೊಟ್ಟಂತಹ ವಿಶೇಷಣ. ಶ್ರೀಮತ್ ಕಾಂತಿಯುಕ್ತನಾದ ಅಥವಾ ಲಕ್ಷ್ಮೀದೇವಿಯಿಂದ ಅಥವಾ ಲಕ್ಷ್ಮೀದೇವಿಯ ಅವತಾರಭೂತಳಾದಂತಹ ಸೀತಾಮಾತೆಯಿಂದ ಒಡಗೂಡಿದ ರಾಮ, ಶ್ರೀರಾಮಚಂದ್ರನ ಪದ ಅರವಿಂದ ಮಧುಪಃ. ಪದ ಅಂದರೆ ಚರಣಗಳು, ಅರವಿಂದ ಅಂದರೆ ಕಮಲಗಳು. ಶ್ರೀರಾಮಚಂದ್ರ ಬಹಳ ಸುಂದರವಾಗಿರತಕ್ಕಂತಹ ಮೂರ್ತಿ. ಆತನ ಪಾದಗಳು ಅಂತಂದರೆ ಅವು ಕಮಲಗಳೇ ಸರಿ, ಅಷ್ಟು ಸುಂದರವಾದಂತಹ ಚರಣಗಳು. ಅದರಲ್ಲಿ ಮಧುಪರಾಗಿದ್ದಾರೆ ರಾಘವೇಂದ್ರ ಸ್ವಾಮಿಗಳು. ಹೇಗೆ ಒಂದು ದುಂಬಿ ಪುಷ್ಪದ ಮಕರಂದದಲ್ಲಿ ಮಗ್ನವಾಗಿ ಅದನ್ನು ಆಸ್ವಾದನೆ ಹೇಗೆ ಮಾಡುತ್ತೋ, ಹಾಗವೇ ರಾಘವೇಂದ್ರ ಸ್ವಾಮಿಗಳು ತಮ್ಮ ಉಪಾಸ್ಯ ಮೂರ್ತಿಯಾದ ಶ್ರೀರಾಮಚಂದ್ರನ ಚರಣಾಂಬುಜಗಳಲ್ಲೇ ಆಸಕ್ತರಾಗಿದ್ದಾರೆ. ಅವರಿಗೆ ರಾಮಚಂದ್ರನ ಪಾದಗಳ ವಿನಃ ಮತ್ತಾವುದು ಜಗತ್ತಿನಲ್ಲಿ ಬೇಕಾಗಿಲ್ಲ ಅಂತ ಬಹಳ ಸೂಕ್ಷ್ಮವಾದ ಸಂಗತಿಯನ್ನು ಇದು ಹೇಳ್ತಾ ಇದೆ. ಇದು ನಿಷ್ಕಾಮ ಭಕ್ತಿಯ ಲಕ್ಷಣ. ಯಾವುದೂ ಬೇಕಿಲ್ಲ ರಾಘವೇಂದ್ರ ಸ್ವಾಮಿಗಳಿಗೆ, ಪ್ರಪಂಚದ ಗೊಡವೆಯೇ ಬೇಕಿಲ್ಲ. ಯಾಕೆಂದರೆ ನೋಡಿ, ಶ್ರೀ ರಾಘವೇಂದ್ರ ಸ್ವಾಮಿಗಳು ಪ್ರಹ್ಲಾದರಾಜರ ಅವತಾರ ಎನ್ನುವಂಥ ಅಚಲವಾದ ನಂಬಿಕೆ ಭಕ್ತವರ್ಗದಲ್ಲಿದೆ. ಪ್ರಹ್ಲಾದರಾಜರು ಭಕ್ತ ಶಿರೋಮಣಿಗಳು, ಭಕ್ತಾಗ್ರೇಸರರು. ಭಕ್ತಿಯಲ್ಲಿ ಎರಡು ತರಹದ ಭಕ್ತಿ ಇದೆ, ಸಕಾಮ ಭಕ್ತಿ ಮತ್ತು ನಿಷ್ಕಾಮ ಭಕ್ತಿ ಅಂತ. ನಾವು ಕಾಮ್ಯ ವಸ್ತುಗಳ ಬೇಡಿಕೆಯನ್ನು ಮನಸ್ಸಿನಲ್ಲಿಟ್ಟುಕೊಂಡು ಪರಮಾತ್ಮನನ್ನು ಪ್ರಾರ್ಥನೆ ಮಾಡಿದರೆ ಅದನ್ನು ಸಕಾಮ ಭಕ್ತಿ ಅಂತ ಕರೀತಾರೆ. ಏನನ್ನೂ ಬೇಡದೆ ಪರಮಾತ್ಮನ ಅನುಗ್ರಹ ಒಂದನ್ನೇ ಬೇಡತಾ ಪರಮಾತ್ಮನ ಆರಾಧನೆಯಲ್ಲಿ ತೊಡಗಿದರೆ ಅದನ್ನು ನಿಷ್ಕಾಮ ಭಕ್ತಿ ಅಂತ ಕರೀತಾರೆ. ಪ್ರಹ್ಲಾದ ರಾಜರು ಮಹಾನುಭಾವರು, ಅಂಥವರು. ಒಂದು ಭಾಗವತದಲ್ಲಿ ಒಂದು ಸಂದರ್ಭವನ್ನು ನಾವು ನೋಡೋದಾದರೆ, ನರಸಿಂಹ ದೇವರು ಆವಿರ್ಭೂತರಾಗಿ ಹಿರಣ್ಯ ಕಶಿಪುವಿನ ಸಂಹಾರವನ್ನು ಮಾಡ್ತಾರೆ. ಪ್ರಹ್ಲಾದ ರಾಜ ಭಕ್ತಿಯಿಂದ ಸ್ತೋತ್ರ ಮಾಡ್ತಾನೆ. ನರಸಿಂಹದೇವರು ಪ್ರಹ್ಲಾದನಿಗೆ ವರವನ್ನು ಕೇಳು ಅಂತ ಒತ್ತಾಯ ಮಾಡ್ತಾರೆ. ಎಷ್ಟು ವರವನ್ನು ಕೇಳು ಅಂತ ಒತ್ತಾಯ ಪಡಿಸಿದರೂ ಕೂಡ ಪ್ರಹ್ಲಾದರಾಜರು ಯಾವ ವರವನ್ನು ಬಿಡೋದಿಲ್ಲ. ನರಸಿಂಹದೇವರು ಕೂಡ ಬಿಡೋದಿಲ್ಲ, ವರವನ್ನು ಕೇಳಲೇಬೇಕು ಅಂತ ಆಗ್ರಹ ಮಾಡಿದಾಗ
ಪ್ರಹ್ಲಾದ ರಾಜ ಒಂದು ಅದ್ಭುತವಾದ ಮಾತನ್ನಾಡ್ತಾನೆ. ಕಾಮಾನಾಂ ಹೃದಯ ಸಂರೋಹಂ ಭವತಸ್ತು ವೃಣೇ ವರಂ. ಭಗವಂತ, ನೀನು ಬೇಡ ಬೇಡ ಅಂದರೂ ಕೂಡ ಒತ್ತಾಯ ಮಾಡ್ತಿದ್ದೀಯಪ್ಪ, ವರವನ್ನು ತಗೋ ತಗೋ ಅಂತ. ಒಂದು ವರ ನನಗೆ ಕೊಡು. ಅದು ಏನು ವರ ಅಂತಂದರೆ, ನನ್ನ ಮನಸ್ಸಿನಲ್ಲಿ ಯಾವ ಬಯಕೆಗಳು ಕೂಡ ಚಿಗುರಬಾರದು, ಪ್ರಾಪಂಚಿಕ ಆಸಕ್ತಿಯ ಚಿಗುರು ನನ್ನ ಮನಸ್ಸಿನಲ್ಲಿ ಮೂಡಬಾರದು ಅಂತ ವರವನ್ನು ಕೇಳಿ. ಆಸೆಗಳೇ ಬೇಡ ನನಗೆ, ನಿನ್ನ ಪದಾರವಿಂದಗಳೇ ಸಾಕು ಎನ್ನುವ ಅಭಿಪ್ರಾಯದಲ್ಲಿ ಪ್ರಹ್ಲಾದರಾಜ ಈ ಮಾತನಾಡ್ತಾನೆ. ಇದು ನಿಷ್ಕಾಮ ಭಕ್ತಿಯ ಪರಾಕಾಷ್ಠೆ. ಶ್ರೀ ರಾಘವೇಂದ್ರ ಸ್ವಾಮಿಗಳು ಕೂಡ ಪ್ರಹ್ಲಾದರಾಜರ ಅವತಾರಭೂತರು. ಆದ್ದರಿಂದ ಅವರೂ ಕೂಡ ಅವರಿಗೆ ಕೊಟ್ಟಿರತಕ್ಕಂತಹ ವಿಶೇಷಣ ಶ್ರೀಮದ್ ರಾಮ ಪದಾರವಿಂದ ಮಧುಪಃ ಅನ್ನುವಂತಹ ವಿಶೇಷಣ ಬಹಳ ಸಾರ್ಥಕವಾದಂತಹ ವಿಶೇಷಣ. ಶ್ರೀಮಧ್ವ ವಂಶಾಧಿಪಃ. ನೋಡಿ, ಶ್ರೀಮಧ್ವರ ವಂಶ ಅಂತಂದರೆ ಶ್ರೀಮದ್ ಆಚಾರ್ಯರ ನಂತರದ ಯತಿಕುಲ. ಆ ಯತಿಕುಲಕ್ಕೆ ಇವರು ಅಧಿಪರು ಅಂತ, ಅವರ ಯತಿಕುಲಕ್ಕೆ ಶ್ರೇಷ್ಠರು ಅಂತ. ಯಾಕೆಂತಂದರೆ ಅವರು ಇಡೀ ಯತಿಕುಲಕ್ಕೆ ಶ್ರೇಷ್ಠರಾಗ್ತಕ್ಕಂತಹ ಅತ್ಯಂತ ಶ್ರೇಷ್ಠವಾದ ಕೆಲಸವನ್ನು ಎಲ್ಲರಿಗಿಂತೂ ಹೆಚ್ಚಾಗಿ ಭಗವದ್ ಅನುಗ್ರಹದಿಂದ ಮಾಡಿರತಕ್ಕಂಥ ಮಹಾನುಭಾವರು ಅವರು. ಶ್ರೀಮಧ್ವ ಮತದುಗ್ಧಾಬ್ಧಿ ಚಂದ್ರೋವತು ಸದಾನಗಃ ಅಂತ ಸ್ವತಃ ಅಪ್ಪಣಾಚಾರ್ಯ ರಾಘವೇಂದ್ರ ಸ್ತೋತ್ರದಲ್ಲಿ ಮಾತನಾಡ್ತಾರೆ. ಏನದು ಕರ್ತವ್ಯ ಅಂತಂದರೆ, ಆಚಾರ್ಯ ಮಧ್ವರು ಜಗತ್ತಿಗೆ ಕೊಟ್ಟಂತಹ ದ್ವೈತ ಸಿದ್ಧಾಂತದ ಪ್ರಮೇಯಗಳನ್ನು, ವೇದವ್ಯಾಸ ಸಮ್ಮತವಾಗಿರತಕ್ಕಂಥ ಪ್ರಮೇಯಗಳನ್ನು ಬಹಳ ಅದ್ಭುತವಾದಂತಹ ರೀತಿಯಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ಮಾಡಿದ್ದಾರೆ. ಅನೇಕ 40ಕ್ಕಿಂತೂ ಹೆಚ್ಚಿನ ಅಮೂಲ್ಯವಾಗಿರತಕ್ಕಂಥ ಗ್ರಂಥರಾಶಿಗಳನ್ನು ನಿರ್ಮಾಣ ಮಾಡಿ ವ್ಯಾಸಸಮ್ಮತವಾದಂತಹ ತತ್ವಜ್ಞಾನವನ್ನು ಜಗತ್ತಿಗೆ ಉಣಬಡಿಸಿರತಕ್ಕಂಥ ಮಹಾನುಭಾವರು ಶ್ರೀ ರಾಘವೇಂದ್ರ ಸ್ವಾಮಿಗಳು. ಆದ್ದರಿಂದ ಶ್ರೀಮಧ್ವ ವಂಶಾಧಿಪಃ ಅಂದರೆ ಮಧ್ವಾಚಾರ್ಯರ ಯತಿಕುಲದಲ್ಲಿ ಅವರು ಶ್ರೇಷ್ಠವಾದ ಸ್ಥಾನವನ್ನು ಅಲಂಕರಿಸಿದವರು ಅಂತ. ಅದರಲ್ಲಿ ರಾಘವೇಂದ್ರ ವಿಜಯದಲ್ಲಿ ಒಂದು ಸುಂದರವಾದ ವರ್ಣನೆಯನ್ನು ನಾವು ಕಾಣ್ತೇವೆ. ರಾಘವೇಂದ್ರ ವಿಜಯದಲ್ಲಿ ಒಂದು ಕಡೆ ಹೇಳ್ತಾರೆ, ಗುರುರಾಧ್ಯ ಸ್ವಸಿದ್ಧಾಂತ ಪ್ರತಿಷ್ಠಾಪನ ಪಂಡಿತಂ ಶ್ರುತ್ವಾಯಂ ವ್ಯಾಸನಿಕಟೆ ನಿಶ್ಚಿಂತ ಇವ ಬರ್ತತೆ ಅಂತ. ಎಷ್ಟು ಚಮತ್ಕಾರವಾಗಿದೆ ನೋಡ್ರಿ ಇದು, ಈ ಶ್ಲೋಕ. ಅಲ್ಲಿ ಕವಿಗಳು ಹೇಳ್ತಾರೆ, ವೇದವ್ಯಾಸದೇವರು ಅವತಾರ ಮಾಡಿ ಸದ್ಸಿದ್ಧಾಂತವನ್ನು ರಚನೆ ಮಾಡಿ ಬದರಿಗೆ ಹೊರಟೋದ್ರಂತೆ. ಬದರಿಗೆ ಹೋಗಿ ವೇದವ್ಯಾಸ ದೇವರು ತಮ್ಮ ಗುರುಗಳ ಸನ್ನಿಧಿಯಲ್ಲಿ ಕುಳಿತಿದ್ದಾರೆ, ನಿಶ್ಚಿಂತರಾಗಿ ಕುಳಿತುಕೊಂಡಿದ್ದಾರಂಥವ್ರು. ಪುನಃ ವಾಪಸ್ಸು ಭೂಮಿಗೆ ಬಂದು ಪ್ರಪಂಚಕ್ಕೆ ಬಂದು ಸಿದ್ಧಾಂತವನ್ನು ಪ್ರಚಾರ ಮಾಡತಕ್ಕಂತಹ ಒಂದು ಚಿಂತೆ ಅವರಿಗಿಲ್ಲ. ಯಾಕೆ ಅಂತಂದರೆ, ಅತ್ಯಂತ ಸಮರ್ಥವಾಗಿ ತಮ್ಮ ಕೆಲಸವನ್ನು ರಾಘವೇಂದ್ರ ಸ್ವಾಮಿಗಳು ನಿರ್ವಹಿಸ್ತಾ ಇದ್ದಾರೆ. ಸತ್ಸಿದ್ಧಾಂತವನ್ನು ಪ್ರಚಾರ ಮಾಡ್ತಾ ಇದ್ದಾರೆ, ಅದನ್ನು ಪ್ರಸಾರ ಮಾಡ್ತಾ ಇದ್ದಾರೆ. ಸದ್ವೈಷ್ಣವರಿಗೆ ಅದ್ಭುತವಾದಂಥ ಸಿದ್ಧಾಂತ ದೊರಕುತ್ತಾ ಇದೆ ಎನ್ನುವಂತಹ ಒಂದು ನಿಶ್ಚಿಂತ ಭಾವ ಶ್ರೀಮದ್ ಆಚಾರ್ಯರಿಗೆ ಆಯ್ತಂತೆ. ಶ್ರುತ್ವಾಯಂ ವ್ಯಾಸನಿಕಟೆ ನಿಶ್ಚಿಂತ ಇವ ವರ್ತತೆ. ಆದ್ದರಿಂದ ಅಂಥ ಮಹಾನುಭಾವರು ಶ್ರೀ ರಾಘವೇಂದ್ರ ಸ್ವಾಮಿಗಳು. ಆದ್ದರಿಂದಲೇ ಅವರು ಶ್ರೀಮಧ್ವ ವಂಶಾಧಿಪಃ. ಸಚ್ಚಿಷ್ಯೋಡು ಗಣೋಡುಪಃ. ರಾಘವೇಂದ್ರ ಸ್ವಾಮಿಗಳು ಚಂದ್ರನ ಹಾಗೆ, ಅವರು ಸೂರ್ಯನ ಹಾಗೆಯೂ ಹೌದು, ಚಂದ್ರನ ಹಾಗೆಯೂ ಕೂಡ ಹೌದು. ರಾಘವೇಂದ್ರ ವಿಜಯದಲ್ಲಿ ಆವರಣೆಯನ್ನು ನಾವು ಕಾಣ್ತೇವೆ. ತಿಗ್ಮಾಂಶುರಿವ ತೇಜಸ್ವಿ ಶೀತಾಂಶುರಿವ ಶೀತಲ ಎಸ್ ಸಿಂಧುರಿವ ಗಂಭೀರೋ ಧರಾಧರ ಇವ ಸ್ಥಿರ. ರಾಘವೇಂದ್ರ ಸ್ವಾಮಿಗಳು ಸೂರ್ಯನಂತೆ ತೇಜಸ್ವಿಗಳು ಹೌದು, ಚಂದ್ರನಂತೆ ಶೀತಲರೂ ಕೂಡ ಹೌದು, ಸಮುದ್ರದಂತೆ ಗಂಭೀರರೂ ಕೂಡ ಹೌದು, ಪರ್ವತದಂತೆ ಸ್ಥಿರವಾದ ವ್ಯಕ್ತಿತ್ವ ಉಳ್ಳವರು, ಸ್ಥಿರವಾದ ಮನಸ್ಸುಳ್ಳವರು ಅಂತ. ಹಾಗೆ ಯಾರಾದರೂ ವಾದಕ್ಕೆ ಬಂದರೆ ಅವರ ಪ್ರಖರವಾದಂಥ ಪಾಂಡಿತ್ಯದ ತೇಜಸ್ಸು, ಆಮೇಲೆ ಶಿಷ್ಯರ ಮಧ್ಯದಲ್ಲಿ ಶೀತಲರು, ತುಂಬ ಅನುಕಂಪೆ, ತುಂಬ ದಯಾರ್ದ್ರವಾಗಿರತಕ್ಕಂತಹ ಮನಸ್ಸು, ಅಷ್ಟು ಶೀತಲ ಸ್ವಭಾವವುಳ್ಳವರು. ಭಕ್ತರಿಗೆ ಅನುಗ್ರಹ ಮಾಡೋ ವಿಷಯದಲ್ಲಿ ಅವರ ಮನಸ್ಸು ಅತ್ಯಂತ ಮೃದುವಾಗಿರತಕ್ಕಂಥದ್ದು. ಆದ್ದರಿಂದಲೇ ಹೇಳಿದ್ದು ಸಚ್ಚಿಷ್ಯ ಉಡುಗಣ. ಉಡು ಅಂದರೆ ನಕ್ಷತ್ರಗಳು, ಶಿಷ್ಯರು ಎನ್ನುವಂತಹ ನಕ್ಷತ್ರಗಳ ಗುಂಪಿಗೆ ಇವರು ಚಂದ್ರ ಇದ್ದಾಗೆ. ಅಂದರೆ ಇವರು ಚಂದ್ರ, ಇವರ ಶಿಷ್ಯರೆಲ್ಲರೂ ಕೂಡ ನಕ್ಷತ್ರಗಳು ಅಂತ. ಅವರಿಗೆ ಅಧಿಪರಿಯವರು, ಅವರಿಗೆ ನಾಯಕರು ಎನ್ನುವ ಅರ್ಥದಲ್ಲಿ ಈ ಪದವನ್ನು ಆಡಿದ್ದಾರೆ. ಶ್ರಿತ ಜಗದ್ ಗೀರ್ವಾಣ ಸತ್ಪಾದಪಃ. ಶ್ರಿತ ಅಂದರೆ ಆಶ್ರಿತವಾದ, ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಸರೆಯನ್ನು ಬೇಡಿ ಬಂದ ಜಗತ್ ಪ್ರಪಂಚಕ್ಕೆ ಗೀರ್ವಾಣ ಸತ್ಪಾದಪಃ. ಗೀರ್ವಾಣ ಅಂದರೆ ದೇವತೆಗಳು, ಪಾದಪ ಅಂದರೆ ಮರ, ಸತ್ಪಾದಪ ಅಂದರೆ ದೇವತೆಗಳ
ವೃಕ್ಷ, ಉತ್ತಮವಾಗಿರತಕ್ಕಂಥ ವೃಕ್ಷ ಅಂತಂದರೆ ಅದು ಕಲ್ಪವೃಕ್ಷ, ದೇವವೃಕ್ಷ ಅಂತ ಕಲ್ಪವೃಕ್ಷವನ್ನು ಕರೀತಾರೆ. ಆದ್ದರಿಂದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಅಡಿದಾವರೆಗಳಲ್ಲಿ ಬಂದಂತಹ ಜನ, ಅವರನ್ನು ಆಶ್ರಯಿಸಿ ಬಂದಿರತಕ್ಕಂಥ ಜನಕ್ಕೆ ಅವರು ಕಲ್ಪವೃಕ್ಷರಂತೆ ಬೇಡಿದ್ದೆಲ್ಲವನ್ನೂ ಕೊಡ್ತಕ್ಕಂಥ ಮಹಾನುಭಾವರು ಅಂತ ಆ ವಿಶೇಷಣ ಹೇಳುತ್ತೆ. ಗುರುಸ್ತೋತ್ರದಲ್ಲೂ ಕೂಡ ಈ ಮಾತನ್ನು ನಾವು ಕಾಣಬಹುದು. ದೇವಸ್ವಭಾವೋ ದಿವಿಜದ್ರುಮೋಯಂ ಇಷ್ಟಪ್ರದೋಮೇ ಸತತಂ ಸಭೂಯಾತ್ ಅಯಂ ದಿವಿಜದ್ರುಮಃ ಅಂದರೆ ದೇವವೃಕ್ಷ ಅಂತಲೇ ಅದಕ್ಕೆ ಹೆಸರು. ಯಾಕೆ ಅಂತಂದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ತಮ್ಮ ಮೂರೂ ಅವತಾರಗಳಲ್ಲಿ ಅನನ್ಯವಾಗಿರತಕ್ಕಂಥ ಪ್ರಹ್ಲಾದರಾಜರ ಅವತಾರ ಆಗಿರ್ಬೋದು, ವ್ಯಾಸತೀರ್ಥರ ಅವತಾರ ಆಗಿರ್ಬೋದು, ರಾಘವೇಂದ್ರ ಸ್ವಾಮಿಗಳ ಅವತಾರ ಆಗಿರ್ಬೋದು, ತಮ್ಮ ಮೂರು ಅವತಾರಗಳಲ್ಲಿ ಅನನ್ಯವಾದಂತಹ ಹರಿವಾಯು ಗುರುಗಳ ಸೇವೆಯನ್ನು ಮಾಡಿ ಬೆಟ್ಟದಷ್ಟು ಪುಣ್ಯರಾಶಿಯನ್ನು ಸಂಪಾದನೆ ಮಾಡಿದ್ದಾರೆ. ಆ ಪುಣ್ಯರಾಶಿ ಕರಗಲಿಕ್ಕೋಸ್ಕರವೇ ಅವರು ತಮ್ಮ ಬಳಿ ಬಂದಿರತಕ್ಕಂತಹ ಭಕ್ತರಿಗೆ ನಾನಾ ರೀತಿಯಾಗಿರತಕ್ಕಂಥ ವರಗಳನ್ನು ಕೊಟ್ಟು ಕಲ್ಪವೃಕ್ಷ ಕಾಮಧೇನು ಎನ್ನುವಂತಹ ಬಿರುದಿಗೆ ಅವರು ಭಾಜನರಾಗಿದ್ದಾರೆ. ರಾಘವೇಂದ್ರ ವಿಜಯದಲ್ಲಿ ಬಹಳ ಸ್ವರಸ್ಯಕರವಾದಂಥ ವರ್ಣನೆಯನ್ನು ಈ ವಿಷಯದಲ್ಲಿ ನಾವು ಕಾಣ್ತೇವೆ. ಅವರು ಹೇಳ್ತಾರೆ, ಪದೇ ಪದೇ ಪ್ರಪನ್ನಾನಾಂ ಸಂಪದ ಸ್ಮೃತಿ ಸಂಭವೇ ಪರಿಭಾವ ಪ್ರದೇ ಯಸ್ಮಿನ್ ಶೈಲೇ ಶೇತೇನು ಶಂಕರ ಅಂತ ರಾಘವೇಂದ್ರ ಸ್ವಾಮಿಗಳ ಈ ಒಂದು ಔದಾರ್ಯವನ್ನು ಉತ್ಪ್ರೇಕ್ಷೆಯ ಮೂಲಕವಾಗಿ ಕವಿ ಹೇಳ್ತಾ ಇದ್ದಾನೆ. ಅಷ್ಟು ರಾಘವೇಂದ್ರ ಸ್ವಾಮಿಗಳ ಔದಾರ್ಯ. ಆನಂತರ ಶ್ರಿತಜಗದ್ ಗೀರ್ವಾಣ ಸತ್ಪಾದಪಃ ಅತ್ಯರ್ಥಂ ಮನಸಾ ಕೃತ ಅಚ್ಯುತ ಜಪಃ. ಅದರಿಂದ ಅಚ್ಯುತನ ಜಪವನ್ನು ನಿರಂತರವಾಗಿ ತಮ್ಮ ಮನಸ್ಸಿನಲ್ಲಿ ಮಾಡ್ತಕ್ಕಂಥವರು. ಪಾಪ ಅಂಧಕಾರ ಆತಪಃ, ಆತಪಃ ಅಂದರೆ ಬಿಸಿಲು, ಪಾಪ ಎನ್ನತಕ್ಕಂತಹ ಅಂಧಕಾರಕ್ಕೆ ಅವರು ಬಿಸಿಲು ಇದ್ದ ಹಾಗೆ. ರಾಘವೇಂದ್ರ ಸ್ವಾಮಿಗಳ ಒಂದು ಚಿಂತನೆಯನ್ನು ಅನುಸಂಧಾನವನ್ನು ಮಾಡಿಕೊಂಡ್ರೆ ಅವರ ಆ ಸ್ಮರಣೆಯಿಂದಲೇ ಎಲ್ಲ ಪಾಪರಾಶಿಗಳು ಕೂಡ ಅಂಧಕಾರದ ಹಾಗೆ ಕರಗಿ ಹೋಗುತ್ತೆ ಅಂತ ಅದನ್ನು ರಾಘವೇಂದ್ರ ಸ್ತೋತ್ರದಲ್ಲೂ ಕೂಡ ಕಾಣ್ತೇವೆ ನಾವು. ಭವ್ಯಸ್ವರೂಪೋ ಭವ ದುಃಖತೂಲ ಸಂಘಾಗ್ನಿಚರ್ಯ, ಭವ್ಯಸ್ವರೂಪ ಭವ ದುಃಖತೂಲ ಸಂಘ ಅಗ್ನಿಚರ್ಯ, ಭವ್ಯಸ್ವರೂಪ ರಾಘವೇಂದ್ರ ಸ್ವಾಮಿಗಳು. ಆದ್ದರಿಂದ ಸಂಸಾರ ತಾಪ ಎನ್ನುವಂತಹ ಒಂದು ಹತ್ತಿಗೆ ಅವರು ಅಗ್ನಿಚರ್ಯರಂತೆ. ಅವರು ಬೆಂಕಿ ಇದ್ದಾಗೆ, ಬೆಂಕಿ ಬಂದರೆ ಆ ಹತ್ತಿ ಉಂಡೆ ಪರಪರ ಅಂತ ಸುಟ್ಟು ಹೋಗಿಬಿಡುತ್ತೆ ಬಹಳ ಬೇಗನೆ. ಹಾಗೆ ರಾಘವೇಂದ್ರ ಸ್ವಾಮಿಗಳು ಕೂಡ ತಮ್ಮ ಪ್ರಭಾವದಿಂದಾಗಿ ಮನುಷ್ಯ ಮಾಡಿರತಕ್ಕಂಥ ಎಲ್ಲ ಪಾಪಗಳನ್ನು ಕ್ಷಣ ಮಾತ್ರದಲ್ಲಿ ಭಸ್ಮ ಮಾಡ್ತಾರೆ ಅಂತ ಇದೇ ಅಪ್ಪಣಾಚಾರ್ಯರು ರಾಘವೇಂದ್ರ ಸ್ತೋತ್ರದಲ್ಲಿ ಈ ಮಾತನ್ನು ಆಡಿದ್ದಾರಂತೆ. ಶ್ರೀಮತ್ಸದ್ಗುರು ರಾಘವೇಂದ್ರ ಯತಿರಾಟ್ ಕುರಿಯಾ ಧ್ರುವಂ ಮಂಗಲಂ. ಯತಿರಾಟ್ ನೋಡಿ, ಆ ಸಂಬೋಧನೆ ಒಂದು ರೋಮಾಂಚಕಾರಿಯಾದಂಥ ಸಂಬೋಧನೆ. ಯತಿರಾಟ್, ಯತಿರಾಜರಿವರು ರಾಘವೇಂದ್ರ ಸ್ವಾಮಿಗಳು. ಯಾಕೆಂದರೆ ಒಂದು ಸ್ವಾರಸ್ಯಕರವಾದಂಥ ವಿಷಯ ರಾಘವೇಂದ್ರ ವಿಜಯದಲ್ಲಿ ಬರುತ್ತೆ. ರಾಘವೇಂದ್ರ ವಿಜಯದ ಪ್ರತಿಯೊಂದು ಪದವೂ ಕೂಡ ಅದು ಅಥೆಂಟಿಕ್. ಅದು ಯಾಕೆಂದರೆ ರಾಘವೇಂದ್ರ ಸ್ವಾಮಿಗಳ ಸಮಕಾಲೀನರಾದ, ಯಾವಾಗಲೂ ಕ್ಷಣ ಕ್ಷಣಕ್ಕೂ ಅವರ ಜೊತೆಗೇ ಇರತಕ್ಕಂತಹ, ಸ್ವತಃ ಅವರ ಪೂರ್ವಾಶ್ರಮದಲ್ಲಿ ಅವರ ಅಕ್ಕನ ಮಗನಾಗಿರತಕ್ಕಂತಹ ನಾರಾಯಣಾಚಾರ್ಯ ಬರೆದಿರತಕ್ಕಂತಹ ಕಾವ್ಯ. ಆದ್ದರಿಂದ ಅದರ ಪ್ರತಿಯೊಂದು ಅಕ್ಷರವೂ ಕೂಡ ಬಹಳ ಪ್ರಾಮಾಣಿಕವಾಗಿರತಕ್ಕಂಥ ಅಕ್ಷರ. ಅದರಲ್ಲಿ ಒಂದು ಮಾತನ್ನು ಹೇಳ್ತಾರೆ ಅವರು, ಉದರಸ್ಥ ಶಿಶೋರುದೇಶ್ಯತ ಸ್ಯಾತ್ ವಸನೇ ಲೋಹಿತ ಮೃತ್ತಿಕಾನುರಾಗ ಇತಿ ತದ್ಘಟನಾಯ ಕಿನ್ನು ಶೋಣಾಂ ಮೃದಮಾಸೇವತ ಸಾದರ ಮೃಗಾಕ್ಷಿ ಅಂತ. ಅಂದರೆ ರಾಘವೇಂದ್ರ ಸ್ವಾಮಿಗಳು ಗರ್ಭದಲ್ಲಿದ್ದರಂತೆ. ಗೋಪಿಕಾಂಬೆ ಗರ್ಭದಲ್ಲಿದ್ದಾಗ ಪಾಪ, ನಮಗೆಲ್ರಿಗೂ ಗೊತ್ತಿರೋ ಹಾಗೆ ಗರ್ಭಿಣಿಯರಿಗೆ ನಾನಾ ತರಹದ ಬಯಕೆ ಆಗ್ತಾ ಇರುತ್ತೆ. ಕೆಲವು ಗರ್ಭಿಣಿಯರಿಗೆ ಕೆಂಪು ಮಣ್ಣನ್ನು ತಿನ್ನುವ ಬಯಕೆ ಆಗುತ್ತೆ, ಕೆಮ್ಮಣ್ಣನ್ನು ತಿನ್ನತಕ್ಕಂತಹ ಬಯಕೆ. ಗೋಪಿಕಾಂಬೆಗೂ ಕೂಡ ಆ ಕೆಮ್ಮಣ್ಣನ್ನು ತಿಂತಕ್ಕಂಥ ಬಯಕೆ ಆಯ್ತಂತೆ. ಕವಿಗಳು ಎಷ್ಟು ಚೆನ್ನಾಗಿ ಉತ್ಪ್ರೇಕ್ಷೆ ಮಾಡ್ತಾರೆ ಅಂತಂದರೆ, ಆ ತಾಯಿ ಕೆಂಪು ಮಣ್ಣನ್ನು ಯಾಕೆ ತಿಂತಾ ಇದ್ದಾಳೆ ಅಂತಂದರೆ, ಒಳಗಡೆ ಒಬ್ಬ ಮಹಾನುಭಾವ ಕೂತಿದ್ದಾನೆ, ಆತ ಮುಂದೆ ದೊಡ್ಡವನಾದ ಮೇಲೆ ಆತನ ಬಟ್ಟೆಗೆ ಕೆಂಪು ಬಣ್ಣ ಅಂಟೇ ಅಂಟುತ್ತೆ ಅಂತ. ಆ ಕೆಂಪು ಬಣ್ಣ ಅಂಟೋದಕ್ಕೋಸ್ಕರವಾಗಿ, ಆ ಘಟನೆ ಸತ್ಯ ಆಗಬೇಕಲ್ಲ, ಅದಕ್ಕೋಸ್ಕರವಾಗಿ ಗೋಪಿಕಾಂಬ ಗರ್ಭಿಣಿಯಾಗಿದ್ದಾಗ ಶ್ರೀ ರಾಘವೇಂದ್ರ ಸ್ವಾಮಿಗಳನ್ನು ಗರ್ಭದಲ್ಲಿ ಹೊತ್ತಾಗ ಕೆಂಪು ಮಣ್ಣನ್ನು ತಿಂತಾ ಇದ್ದಂತೆ. ಯಾಕೆಂದರೆ ಮುಂದೆ ಮಹಾನುಭಾವ, ಗರ್ಭದಲ್ಲಿ ಕುಳಿತಂಥ ಮಹಾನುಭಾವ ಕೆಂಪು ಬಣ್ಣದ ಕಾವಿಯನ್ನು ಇಟ್ಟುಕೊಂಡು ಇಡೀ ಪ್ರಪಂಚಕ್ಕೆ ಬೆಳಕನ್ನು ನೀಡ್ತಾನೆ ಅನ್ನತಕ್ಕಂಥ ವಿಶ್ವಾಸ ಆ ತಾಯಿಗಿತ್ತು. ಆದ್ದರಿಂದ ಕೆಮ್ಮಣ್ಣನ್ನು ತಿಂದು ಎನ್ನುವಂಥ ಒಂದು ರೋಮಾಂಚಕಾರಿಯಾದ ವರ್ಣನೆಯನ್ನು ನಾವು ಈ ಶ್ಲೋಕದಲ್ಲಿ ಕಾಣ್ತೇವೆ. ಇದರಿಂದ ನಮಗೆ ಗೊತ್ತಾಗ್ತಕ್ಕಂಥ ಅಂಶ ಏನು ಅಂತಂದರೆ, ಅವರು ಆಗರ್ಭ ಸನ್ಯಾಸಿಗಳು.
ಅದು ಪರಮಾತ್ಮನ ಸಂಕಲ್ಪ. ಅವರ ಅವತಾರ ಅದು ಸನ್ಯಾಸಿ ಆಗಲಿ ಅಂತಲೇ ಅವರ ಅವತಾರ, ಜಗತ್ತಿಗೆ ಜ್ಞಾನದ ಬೆಳಕನ್ನು ಕೊಡಲಿ ಅಂತಲೇ ರಾಘವೇಂದ್ರ ಸ್ವಾಮಿಗಳ ಅವತಾರ ಇದೆ ಎನ್ನುವಂಥ ಇಷ್ಟು ಅಂಶಗಳನ್ನು ಈ ಶ್ಲೋಕ ಧ್ವನಿಸುತ್ತೆ. ಈ ಭಾಗದಲ್ಲಿ ಇಷ್ಟು ಚಿಂತನೆಗಳಿಗೆ ನಾವು ಮುಕ್ತಾಯ ಹಾಡೋಣ. ಮುಂದಿನ ಭಾಗದಲ್ಲಿ ಮತ್ತಷ್ಟು ಚಿಂತನೆಗಳೊಂದಿಗೆ ಇದು ಪ್ರಾರಂಭ ಆಗುತ್ತೆ. ರಾಘವೇಂದ್ರ ಮಂಗಳಾಷ್ಟಕದ ಈ ಸಂಚಿಕೆಯನ್ನು ಶ್ರೀಮತಿ ಸೇತುಬಾಯಿ MS, ಶ್ರೀ ನರಸಿಂಗರಾವ್ BM ಅವರ ಮಕ್ಕಳು ಮತ್ತು ಮೊಮ್ಮಕ್ಕಳು ಸೇರಿಕೊಂಡು ಪ್ರಾಯೋಜನ ಮಾಡಿ ಅದನ್ನು ನಡೆಸಿಕೊಟ್ಟಿದ್ದಾರೆ. ಅವರಿಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಅಂತರ್ಯಾಮಿಯಾದಂತಹ ಶ್ರೀ ರಾಮಚಂದ್ರ ದೇವರು ಸಕಲ ಕಲ್ಯಾಣವನ್ನು ಉಂಟು ಮಾಡಲಿ ಅಂತ ಹೇಳ್ತಾ ಈ ಎರಡು ಮಾತುಗಳನ್ನು ಮುಗಿಸ್ತಿದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು.